ನಮಸ್ಕಾರ ಸ್ನೇಹಿತರೆ, ಇವತ್ತು ಕರಾವಳಿ ಶೈಲಿಯ ವಿಶಿಷ್ಟವಾದಂತಹ ನೀರ್ದೋಸೆ ಹಾಗೂ ಕಾಯಿ ಬೆಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಸುಚಿರುಚಿ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಂದು ಲೋಟದಷ್ಟು ದೋಸೆ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕೋತಿದ್ದೇನೆ. ಇದು ಚೆನ್ನಾಗಿ ನೆನಿಬೇಕು. ಇದನ್ನು ನೆನೆಸೋಕ್ಕೆ ಇದಕ್ಕೆ ನೀರು ಹಾಕಿ ಇದನ್ನು ಒಂದು 2 ಗಂಟೆ ಬದಿಗಿಡೋಣ. 2 ಗಂಟೆ ಆದಮೇಲೆ ಇದನ್ನು ರುಬ್ಕೋಬೇಕು. ರುಬ್ಲಿಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಈ ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕೋತಿದ್ದೇನೆ. ಇದನ್ನ ನಂತರ ಇದಕ್ಕೆ 5 ಚಮಚದಷ್ಟು ತಾಜಾ ತೆಂಗಿನ ತುರಿನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ 1/2 ಲೋಟದಷ್ಟು ನೀರು ಬಳಕೆ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು 1 ಲೋಟದಷ್ಟು ನೀರನ್ನ ಹಾಕ್ಕೊಳ್ಳೋಣ. ಹೌದು ಸ್ನೇಹಿತರೆ, ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇದಕ್ಕೆ ನೀರು ಹಾಕ್ಕೊಬೇಕು, ಯಾಕಂದರೆ ಇದರ ಹದ ನೀರಿನ ಹದದಲ್ಲಿ ಇರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೊಂಡ್ರೆ ನಮ್ಮ ನೀರು ದೋಸೆ ಹಿಟ್ಟು ತಯಾರಾಗುತ್ತೆ. ಇದನ್ನು ಹುದುಗಿಸೋ ಅಂದರೆ ಫರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಈ ದೋಸೆಯನ್ನು ಖಂಡಿತವಾಗಿಯೂ ಮಾಡಿ ನೋಡಿ, ಹಾಗೂ ಹೇಗೆ ಬಂತು ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಇದ್ರ ಜೊತೆ ಸಖತ್ತಾಗಿರುವಂತಹ ಕಾಯಿ ಬೆಲ್ಲನ ಮಾಡೋಣ. ಒಂದು ಪಾತ್ರೆಗೆ 1 ಕಪ್ಪಿನಷ್ಟು ತಾಜಾ ತೆಂಗಿನ ತುರಿನ ಹಾಕ್ಕೊಳ್ಳೋಣ. ಇದಕ್ಕೆ ಸುಮಾರು 3 ಚಮಚದಷ್ಟು ಬೆಲ್ಲ ಹಾಕೋತಿದ್ದೇನೆ. ಇದಕ್ಕೆ 1/4 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕಿ ಇದನ್ನು ಕಲಸ್ಕೊಂಡ್ರೆ ನಮ್ಮ ಕಾಯಿ ಬೆಲ್ಲ ತಯಾರಾಗುತ್ತೆ. ನೀರು ದೋಸೆ ಯಾವಾಗಲೂ ಈ ಕಾಯಿ ಬೆಲ್ಲ ಹಾಗೂ ಚಟ್ನಿ ಜೊತೆ ಸಖತ್ತಾಗಿರುತ್ತೆ. ಇದು ಈಗ ತಯಾರಾಗಿದೆ. ಇದರ ನಂತರ ಕಾವಲಿಯನ್ನು ಬಿಸಿ ಮಾಡಲು ಇಡೋಣ. ಕಾವಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಈ ಥರ ಹರಡ್ಕೊಳ್ಳೋಣ. ಸಾಮಾನ್ಯವಾಗಿ ದೋಸೆ ಹಿಟ್ಟನ್ನು ನಾವು ಕಾವಲಿ ಮೇಲೆ ಹರಡ್ತೇವೆ, ಆದರೆ ನೀರು ದೋಸೆ ಹಿಟ್ಟನ್ನು ಕಾವಲಿ ಮೇಲೆ ಈ ಥರ ಚೆಲ್ಲಬೇಕು. ಇದರ ನಂತರ ಇದ್ರ ಮೇಲೆ ಎಣ್ಣೆ ಹಾಕಿ ಇದನ್ನು ಮುಚ್ಚಿಟ್ಟಿದ್ದೇನೆ. ಇದನ್ನು ಸಾಮಾನ್ಯವಾಗಿ ಬರೀ ಒಂದು ಕಡೆ ಹುರಿಯಲಾಗುತ್ತೆ, ಅಂದರೆ ಇದನ್ನು ತಿರುವು ಹಾಕೋದಿಲ್ಲ. ಈಗ ಮುಚ್ಚಳವನ್ನು ತೆಗಿತಾ ಇದ್ದೇನೆ. ನಮ್ಮ ನೀರು ದೋಸೆ ತಯಾರಾಗಿದೆ. ಪ್ರತಿಯೊಂದು ಸಲ ದೋಸೆ ಹಿಟ್ಟನ್ನ ಕಾವಲಿ ಮೇಲೆ ಹಾಕೋ ಮುಂಚೆ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು, ಇಲ್ಲಾಂದರೆ ನೀರಿನ ಅಂಶ ಮೇಲೆ ನಿಲ್ಲೋ ಸಾಧ್ಯತೆ ಇರುತ್ತೆ. ಈ ಹಿಟ್ಟಿಗೆ ತೆಂಗಿನಕಾಯಿ ಹಾಕಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಹೊರಗಿಡಕ್ಕೆ ಹೋಗಬೇಡಿ. ನೀರು ದೋಸೆ ಹಿಟ್ಟಿನ ಹದ ಸರಿಯಾಗಿರಬೇಕು. ಇದು ತುಂಬ ತೆಳ್ಳಗಿದ್ರೆ ಇದು ಕಾವಲಿಗೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಹಾಗೂ ಇದು ತುಂಬ ದಪ್ಪ ಇದ್ರೆ ಅದು ನೀರು ದೋಸೆ ಥರ ಇರಲ್ಲ. ಬಿಸಿ ಬಿಸಿಯಾದಂತಹ ನೀರು ದೋಸೆಯನ್ನು ಕಾಯಿ ಬೆಲ್ಲದ ಜೊತೆ ಬಡಿಸ್ತಿದ್ದೇನೆ. ನಮ್ಮ ಈ ಅಡುಗೆ ನಿಮಗೆ ಇಷ್ಟವಾದಲ್ಲಿ ಕೆಳಗಿರುವ ಲೈಕ್ ಬಟನ್ನ ಒತ್ತಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಅಡುಗೆಯನ್ನು ಆದಷ್ಟು ಜಾಸ್ತಿ ಜನರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.